ಅಕ್ಕಿಲಿ ಏನೇನೆಲ್ಲ ಮಾಡಬಹುದು? ಅವಲಕ್ಕಿ ಉಪ್ಪಿಟ್ಟು ಮಾಡಬಹುದು, ವಡೆನೂ ಮಾಡಬಹುದು. ಆದ್ರೆ ಇಲ್ಲೊಬ್ರು ಅವಲಕ್ಕಿಲಿ ರಂಗೋಲಿ ಬಿಡಿಸ್ತಾರಂತೆ. ಅಪ್ಪಪ್ಪ, ನನಗೆ ಸರಿಯಾಗಿ ರಂಗೋಲಿ ಪುಡಿಲೇ ರಂಗೋಲಿ ಬಿಡಿಸಕ್ಕೆ ಬರಲ್ಲ. ಈ ಅವಲಕ್ಕಿಲಿ ಅಪ್ಪಪ್ಪ ಏನೇನೆಲ್ಲ ಮಾಡ್ತಾರೆ ಹೆಂಗಸರು ನೋಡೋಣ. ಮುಂಚೆಯಿಂದನೂ ನನಗೆ ರಂಗೋಲಿ ಮೇಲೆ ಬಹಳಷ್ಟು ಆಸಕ್ತಿ ಇತ್ತು. ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಸಾಕಷ್ಟು ಕಲೆಗಳು ನಶಿಸಿ ಹೋಗತನೆ ಇದೆ. ಅದರಿಂದ ನಾವು ಮುಂದಕ್ಕೆ ಅದು ನಶಿಸಿ ಹೋಗದೇ ಇರೋ ತರ ಮುಂದಿನ ಜನರೇಷನ್ ಗೆ ನಾವು ಅದನ್ನ ಹಾಗೆ ಉಳಿಸಿಕೊಡಬೇಕು ಅನ್ನೋದು ಒಂದೇ ನನಗೆ ಆಸೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಾ ಹೋದಾಗ ರಂಗೋಲಿನಲ್ಲಿ ಫಸ್ಟ್ ನನಗೆ ಆಸಕ್ತಿ ಇರೋದ್ರಿಂದ ನಾನು ಅದರಲ್ಲಿ ಒಂದು ಡಿಫರೆಂಟ್ ವೇ ನಲ್ಲಿ ವರ್ಕ್ ಮಾಡಬೇಕು ಅಂತ ಮಾಡ್ತಾ ಇದೀನಿ. ರಂಗೋಲಿನಲ್ಲಿ ನಾವು ಬೇರೆ ಬೇರೆ ತರದ ಕಲೆಗಳನ್ನು ನೋಡಿದೀವಿ. ಅಂದ್ರೆ ಎಳೆ ರಂಗೋಲಿ ಇರಬಹುದು, ಚುಕ್ಕೆ ರಂಗೋಲಿ ಇರಬಹುದು, ಪೂನ ರಂಗೋಲಿ ಇರಬಹುದು. ಹೀಗೆ ಹಲವಾರು ರೀತಿಯ ಕಲೆಗಳನ್ನು ಉಳಿಸಿಕೊಳ್ಳುವಾಗ ನಮ್ಮ ಮಹಿಳೆಯರು ಈ ಕೆಲಸದಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಇದಷ್ಟನ್ನು ಹೊರತುಪಡಿಸಿ ನಾನು ಇದನ್ನು ಪೇಂಟಿಂಗ್ ಸ್ಟೈಲ್ ಅಲ್ಲಿ ಮಾಡಬೇಕು ಅಂತ ರಂಗೋಲಿ ಜೊತೆಗೆ ಪೇಂಟಿಂಗ್ ನ ನಾನು ಮಾಡಿದಿನಿ. ಅದರಲ್ಲಿ ಬರೀ ಪೇಂಟಿಂಗ್ ಮತ್ತೆ ರಂಗೋಲಿ ಅನ್ನಿಸ್ಕೊಳ್ಳದಲೇ ನಮ್ಮ ಸಂಸ್ಕೃತಿಯಲ್ಲಿರೋ ಪುರಾಣ ಕಥೆನೂ ನಾನು ಇದರಲ್ಲಿ ಮಾಡಬೇಕು ಅಂತ ಶ್ರೀಕೃಷ್ಣನ ಕಥೆಯನ್ನು ನಾನು ಇಲ್ಲಿ ಅಡವಳಿಸ್ಕೊಂಡಿದ್ದೇನೆ. ಶ್ರೀಕೃಷ್ಣನ ಕಥೆ ಅಂದ ತಕ್ಷಣ ಅವನು ಹುಟ್ಟದಾಗಿಂದ ಮತ್ತೆ ಅವನ ಯಶೋದೆ ಹತ್ತ ಕರ್ಕೊಂಡೋಗಿ ವಸುದೇವ ಬಿಡೋದು, ಅವನ ನಾಮಕರಣ, ಪೂತಣಿ ಸಂಹಾರ, ಕೃಷ್ಣನ ತುಂಟಾಟ, ಬಾಯಲ್ಲಿ ಬ್ರಹ್ಮಾಂಡವನ್ನು ತೋರಿಸೋದು, ಹೀಗೆ ಹಲವಾರು ಸೀನ್ಗಳನ್ನು ನಾನು 28 ಸ್ಲೈಡ್ಸಲ್ಲಿ ತೋರಿಸಿದ್ದೀನಿ. ಅದರಲ್ಲಿ ಮುಖ್ಯವಾಗಿ ಅವನು ಮಹಾಭಾರತಕ್ಕೆ ಹೋದ ಮೇಲೆ ಯಾವ್ಯಾವ ಕೆಲಸಗಳನ್ನು ಮಾಡ್ತಾರೆ ಅದನ್ನೆಲ್ಲ ಪ್ರತಿಯೊಂದು ಚಿತ್ರಣದಲ್ಲೂ ಮಾಡಿದ್ದೀನಿ. ಹಾಗೆ ಕೃಷ್ಣ ಮತ್ತು ಬಲರಾಮರು ಬೆಣ್ಣೆ ತಿಂತಾ ಇರೋದು, ಕೃಷ್ಣ ಕಾಡ್ಗಿಚ್ಚು ನುಂಗಿರೋದು, ಮತ್ತು ಕಾಳಿಂಗ ಮರ್ದನ, ಗೋವರ್ಧನಗಿರಿ, ಕಂಸನ ಸಂಹಾರ, ಮತ್ತು ಗುರುಕುಲಕ್ಕೆ ಕೃಷ್ಣ ಹೋಗುವಂಥದ್ದು, ಕೃಷ್ಣ ಮತ್ತು ರುಕ್ಮಿಣಿ, ಶ್ರಮಂತಕಮಣಿ, ದ್ರೌಪದಿ ವಸ್ತ್ರಾಪಹರಣ, ಕೃಷ್ಣ ಸಂಧಾನ, ಭಗವದ್ಗೀತೆ, ಈ ಎಲ್ಲ ಪಿಕ್ಚರ್ಸ್ನೂ ಅಲ್ಲಿ ನಾನು ಚಿತ್ರಣ ಮಾಡಿದ್ದೀನಿ. ಮತ್ತು ಕೃಷ್ಣನ ಕೊನೆಯ ದಿನಗಳನ್ನು ಸಹ ನಾನು ಇಲ್ಲಿ ಚಿತ್ರಣ ಮಾಡಿದ್ದೀನಿ. ಅಲ್ಲಿಗೆ ಕೃಷ್ಣ ಹುಟ್ಟಿದಾಗಿಂದ ಮತ್ತು ಕೃಷ್ಣನ ಅಂತ್ಯದವರೆಗೂ ಇಲ್ಲಿ ಚಿತ್ರಣವನ್ನು ಮಾಡೋಷ್ಟು ನಾನು 28 ಸ್ಲೈಡಲ್ಲಿ ಮುಗಿಸಿದ್ದೀನಿ. ಇದಿಷ್ಟು ಮಾಡಿದ ಮೇಲೆ ಇದನ್ನು ಯಾವ ಮೀಡಿಯಾದಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಅವಲಕ್ಕಿನ ಈ ಮೀಡಿಯಾಗೆ ಯೂಸ್ ಮಾಡಬೇಕು ಅಂತ ನನಗೆ ಅನ್ನಿಸ್ತು. ಹಾಗಾಗಿ ಅವಲಕ್ಕಿನ ನಾನು ಇದಕ್ಕೆ ಮೀಡಿಯಾವಾಗಿ ನಾನು ಉಪಯೋಗಿಸಿದ್ದೀನಿ. ಕಾರಣ ಏನು ಅಂತಂದರೆ ಭಾಗವತ ಕಥೆನಲ್ಲಿ ಅವಲಕ್ಕಿಗೆ ಅಂತಲೇ ಒಂದು ಸ್ಥಾನ ಇದೆ. ಶ್ರೀಕೃಷ್ಣನಿಗೆ ಅವಲಕ್ಕಿ ಅಂದರೆ ತುಂಬ ಇಷ್ಟ. ಅವನು ತನ್ನ ಗುರುಕುಲದಲ್ಲಿದ್ದಾಗ ಅವಲಕ್ಕಿಯ ಬಗ್ಗೆ ಸಾಕಷ್ಟು ಕಥೆಗಳನ್ನು ನಾವು ಕೇಳಿರ್ತೀವಿ. ಹಾಗಾಗಿ ಅವಲಕ್ಕಿನೇ ಇದಕ್ಕೆ ಇಟ್ಕೊಳ್ಬೇಕು ಅಂತ ನಾನು ಯೋಚನೆ ಮಾಡಿ ಅವಲಕ್ಕಿ ಮತ್ತು ಕೃಷ್ಣ ಇದೆರಡನ್ನೂ ಕಾಂಬಿನೇಷನ್ ಆಗಿ ಇಟ್ಕೊಂಡು 28 ಸ್ಲೈಡಲ್ಲಿ ಇದನ್ನು ಹಾಕಿದ್ದೀನಿ. ಅವಲಕ್ಕಿನಲ್ಲೇ ಕೃಷ್ಣನ ಬರಿಬೇಕು ಅಂತ ಯೋಚನೆ ಮಾಡಿದಾಗ ಈ ಅವಲಕ್ಕಿನಲ್ಲೂ 3-4 ಥರ ಇದೆ. ಗಟ್ಟಿ ಅವಲಕ್ಕಿ ಮತ್ತು ತೆಳು ಅವಲಕ್ಕಿ ಅಂತೆಲ್ಲ 2-3 ಥರ ಟೈಪಲ್ಲಿ ಬರುತ್ತೆ. ಇದರಲ್ಲಿ ಗಟ್ಟಿ ಅವಲಕ್ಕಿನ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಯಾಕೆ ಅಂತಂದರೆ ಅದರಲ್ಲಿ ಸ್ಟಾರ್ಚ್ ಜಾಸ್ತಿ ಇರುತ್ತೆ, ಹಾಗಾಗಿ ಅದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಅದಕ್ಕೆ ಕಲರ್ಸ್ ಅಂದರೆ ಇವಾಗ ಹೋಲಿ ಕಲರ್ಸ್ ಅಂತ ಬರುತ್ತೆ, ಅದಕ್ಕಿಂತ ನೆಕ್ಸ್ಟ್ ಕ್ವಾಲಿಟಿ ಚೆನ್ನಾಗಿರೋ ಕ್ವಾಲಿಟಿ ಸಿಗುತ್ತೆ, ಅದನ್ನು ತೊಗೊಂಡು ಬಂದು ನಾವು ಅದಕ್ಕೆ ಮಿಕ್ಸ್ ಮಾಡಬೇಕು. ಈ ಒಂದು ಕೆಲಸದಲ್ಲಿ ನಾನು 212 ಶೇಡ್ಸ್ನ ಮಾಡ್ಕೊಂಡು ನಾನು ಪೇಂಟ್ ಮಾಡಿದ್ದೀನಿ. ನೀವು ಅದೇ ಥರನೇ ಟ್ರೈ ಮಾಡಿದ್ರೆ ಖಂಡಿತ ಬರುತ್ತೆ. ಆದರೆ ಇದನ್ನು ಮಾಡಬೇಕಾದ್ರೆ ನಾವು ಎಷ್ಟು ಥಿಕ್ನೆಸ್ ಇರಬೇಕು ಪೌಡರ್ನ ನಮಗೆ ಗೊತ್ತಿರಬೇಕು. ತುಂಬ ಹಿಟ್ಟಾಗ್ಬಿಟ್ರೆ ಅಕ್ಕಿ ಹಿಟ್ಟು ಥರನೇ ಆಗಿಬಿಡುತ್ತೆ, ತುಂಬ ಗಟ್ಟಿ ಇದ್ದರೆ ಏನಾಗ್ಬಿಡುತ್ತೆ ರವೆ ಥರ ಆಗಿಬಿಡುತ್ತೆ. ಆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನಮಗೆ ಮಾಡಿಕೊಂಡಾಗ ಏನಾಗುತ್ತೆ ಆ ವರ್ಕು ಚೆನ್ನಾಗಿ ಕಾಣಿಸುತ್ತೆ. ಇದರಿಂದ ಏನು ಉಪಯೋಗ ಅಂತ ಅಂದರೆ ನೀವು ಅವಲಕ್ಕಿನ ಮನೆ ಮುಂದೆ ನಾವು ರಂಗೋಲಿ ಹಾಕಿದಾಗ ಇರುವೆ ಇರ್ಬೋದು ಅಥವಾ ಸಣ್ಣ ಪುಟ್ಟ ಕೀಟಗಳಿರ್ಬೋದು ಅದನ್ನು ಬಂದು ಅದು ತಗೊಳತ್ತೆ. ಅದು ತಿಂದಾಗ ನಮಗೆ ಏನೋ ಒಂದು ಪುಟ್ಟ ಪ್ರಾಣಿಗಾದರೂ ನಾವು ಊಟ ಕೊಟ್ಟಿದ್ದೀವಿ ಅನ್ನೋದೊಂದು ಸಮಾಧಾನ ಸಿಗುತ್ತೆ. ಇಂಟ್ರೆಸ್ಟ್ ಇರೋರು ಈ ಥರ ನೀವು ಮನೆಯಲ್ಲಿ ಟ್ರೈ ಮಾಡ್ಬೋದು. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.